ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ ವಿಧಿಯಲೋ ನಿನ್ನ ವಿಧಿಯಲೋ ನಿನ್ನ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ. ನಮಸ್ಕಾರ ವೀಕ್ಷಕರೇ, ನೋವಿನ ಅಂತಿಮ ಯಾತ್ರೆ ಇಲ್ಲಿ ಎರಡು ಅರ್ಥದಲ್ಲಿ ತಗೊಳ್ಳಿ. ನೋವು ಅಂತಿಮ ಯಾತ್ರೆ ಕೈಗೊಳ್ಳಿ ಅಂತ ಅಂದರೆ ಇಲ್ಲಿ ಏನಿದಾರಲ್ಲ, ಈಗ ಜಲ ನಿರ್ವಹಣೆಯ ಮಕ್ಕಳು 26 ದಿವಸ ಆಯಿತು ಇಲ್ಲಿ ಸ್ಟ್ರೈಕಿಗೆ ಕೂತ್ಕೊಂಡಿದ್ದಾರೆ. ಹೊಟ್ಟೆ ಹಸಿದಿದೆ, ಹೊಟ್ಟೆ ಬೆನ್ನಿಗೆ ತಾಕಿದೆ. ನಮ್ಮ ಈ ಕೂಗನ್ನು ಕೇಳ್ತಾ ಇಲ್ಲ ಯಾರು. ವಿವಿಧ ರೀತಿಯಲ್ಲಿ ಪ್ರತಿಭಟನೆಗಳಾದವು. ಜಾಕ್ವೆಲ್ ಬಂದ್ ಮಾಡಲಿಕ್ಕೆ ಹೋದರು, ಅಲ್ಲಿ ಲಾಠಿ ಪ್ರಹಾರ ಆಯಿತು. ನಂತರ ಆ ಟವರ್ ಕೂಡ ಏರಿದರು ಸವದತ್ತಿಯವರು. ಇಲ್ಲಿ ಎಲ್ಲ ರೀತಿಯ ಅರೆಬೆತ್ತಲೇ ಆ ಪ್ರತಿಭಟನೆ ಕೂಡ ಆಯಿತು. ಇನ್ನು ಏನು ಮಾಡಿದರೂ ಕೂಡ ಇವರು ನಮ್ಮ ದೃಷ್ಟಿಯಲ್ಲಿ ಮೇಲೆ ಹೋಗಿದ್ದಾರೆ ಅಂದರೆ ನಮ್ಮ ದೃಷ್ಟಿಯಲ್ಲಿ ಸತ್ಯಂಗೆ ಕಾಣ್ತಾರೆ. ಯಾಕಂದರೆ ಯಾವುದೇ ರೀತಿಯಿಂದ ಭಾವನೆ ಅವರಿಗಿಲ್ಲ, ಸ್ಪಂದಿಸ್ತಾ ಇಲ್ಲ. ಇವತ್ತು ಒಂದು ಆಶಾಭಾವನೆ ಅವರಿಗೆ ಇತ್ತು ಅಂದರೆ ಪ್ರಹ್ಲಾದ್ ಜೋಶಿ ಅವರು ಇಲ್ಲೊಂದು ಉದ್ಘಾಟನೆಗೆ ಬರ್ತಾ ಇದ್ರು ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ. ಎಲ್ಲರೂ ಅಲ್ಲಿ ಹೋದರು. ಇಲ್ಲಿ ಬೆಲ್ಲಕ್ಕೆ ಇರುವೆಗಳು ಮುತ್ತವೆ, ಕೆಂಡಕ್ಕೆ ಇರುವೆಗಳು ಮುತ್ತೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರೆಲ್ಲ ಕುಪಿತಗೊಂಡಿದ್ರು. ಅಂದರೆ ಅಲ್ಲಿ ನಿಜವಾಗ್ಲೂ ಕೆಂಡ ಇತ್ತು, ಗಡಿಗಿನಲ್ಲಿ ಆ ಕುಳ್ಳೆಲ್ಲ ಹಾಕ್ತಾ ಇದ್ರು. ಶವಯಾತ್ರೆಗೆ, ಅಂತಿಮ ಯಾತ್ರೆಗೆ, ಚೈತ್ರ ಯಾತ್ರೆಗೆ ಏನೇನು ಬೇಕು ಎಲ್ಲ ತಯಾರಿಗಳು ಅಲ್ಲೇ ಆಗಿದ್ವು. ಇಲ್ಲಿ ಒಂದು ಸ್ಟೇಜ್ನಲ್ಲಿ ಅಂದರೆ ಒಂದು ಸಮಯದಲ್ಲಿ ಆ ಅಣಕು ಶವಯಾತ್ರೆಗೆ ಆ ಗೊಂಬೆಗಳನ್ನು ತಗೊಂಬಂದಾಗ ಅಲ್ಲಿ ಮೇಯರ್ ಅವರ ಫೋಟೋವನ್ನು ಅಲ್ಲಿಗೆ ಆ ಗೊಂಬೆಗೆ ಹಚ್ಚಿದ್ರು. ಹಾಗೆ ಕಾರ್ಪೊರೇಷನ್ ಕಮಿಷನರ್ ಗೋಪಾಲಕೃಷ್ಣ ಅವರ ಆ ಭಾವಚಿತ್ರವನ್ನು ಆ ಗೊಂಬೆಗೆ ಹಚ್ಚಿದ್ರು. ಆದರೆ ಇದರ ಅರ್ಥ ಇಷ್ಟೇ, ನಾವು ಏನೇ ಮಾಡಿದರೂ ಕೂಡ ಇವರೆಲ್ಲ ಹಿಂಬಾಗಿಲಿನಿಂದ ಓಡಾಡ್ತಾ ಇದ್ದಾರೆ, ಮುಂದೆನೇ ಬರ್ತಾ ಇಲ್ಲ. ಅವರ ಕಾರ್ಪೊರೇಷನ್, ನಾವು ಅವರ ಮಕ್ಕಳಂತೆ ಈ ಮಕ್ಕಳನ್ನು ನೋಡ್ತಾ ಇಲ್ಲ. ಹಾಗೆ ನಾವೇನು ಮಲಮಕ್ಕಳ, ಈ ಅರ್ಥದಲ್ಲಿ ಅವರು ಕುಪಿತಗೊಂಡಿದ್ರು. ಇನ್ನು ನಮಗೆ ಇವರು ಇಲ್ಲ ಅನ್ನೋ ಅರ್ಥದಲ್ಲಿ ಶವಯಾತ್ರೆಯನ್ನು ನಡೆಸಿಬಿಡೋಣ, ಅಣಕು ಶವಯಾತ್ರೆಗೆ ತಯಾರಾದಾಗ ಅಲ್ಲಿ ಇನ್ಸ್ಪೆಕ್ಟರ್ ಶಂಕರ್ ಗೌಡರು ಹಾಗೆ ಗಂಗೇನಳ್ಳಿ ಸರ್ ಇದ್ದರು. ನಂತರ ಆ ಭಾವಚಿತ್ರ ತಗೊಳ್ಳಿಕ್ಕೆ ಅಲ್ಲಿ ಹೋದಾಗ PSI ಉಮೇಶ್ ಅವರು ಕೂಡ ಇದ್ದರು. ಒಂದು ವಾಗ್ವಾದ ಆಯಿತು ಅಂದರೆ ಅದನ್ನು ನಾವು ಆ ಭಾವಚಿತ್ರದೊಂದಿಗೆ ನಾವು ಅದನ್ನು ದಹಿಸ್ಲಿಕ್ಕೆ ಕೊಡಂಗಿಲ್ಲ, ಅದು ಅಲೋ ಇಲ್ಲ ನಮ್ಮಲ್ಲಿ. ಬಸವರಾಜ್ ಕೋರವರರು ಹಾಗೆ ನಾಗರಾಜ್ ಕಿರಣಗಿ ಅವರು ಅಲ್ಲಿ ಒಂದು ರೀತಿಯಿಂದ ವಾಗ್ವಾದವನ್ನು ಮಾಡಿದರು. ನಾವು ಮಾಡೇ ಮಾಡ್ತೀವಿ, ಯಾಕೆ ನಮಗೆ ಇದು, ನೀವು ಮೊನ್ನೆ ತಾನೇ ಆ BJPಯವರು ಕುಮಾರಸ್ವಾಮಿಯವರ ಅಣಕು ಶವಯಾತ್ರೆ ಆ ಭಾವಚಿತ್ರವನ್ನು ಎಲ್ಲ ಸುಟ್ಟಾಗ ಸುಮ್ಮನೆ ಇದ್ರಿ ಅಂದರೆ ನೀವು ಅವರ ಅಡಿ ಆಳುಗಳ ಅಂದರೆ ಕಾನೂನು ಎಲ್ಲರಿಗೆ ಒಂದೇ ರೀತಿ ಇರ್ತದೆ, ಅವ್ರಿಗೆ ಬಿಟ್ಟು ನಮಗೆ ಬಿಡಲ್ವಾ ಹೆಂಗೆ. ಈ ರೀತಿಯೆಲ್ಲ ವಾಗ್ವಾದ ಆದಮೇಲೆ ಅಲ್ಲಿ ಒಂದು ಮೌನ ಆಯಿತು. ನಂತರ ಪೊಲೀಸ್ ಕೂಡ ಕೋಆಪ್ರೇಟ್ ಮಾಡಿದರು. ಪೊಲೀಸರನ್ನ ಬಯ್ಯೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಹಸಿದ ಹೊಟ್ಟೆಯ ಕಿಚ್ಚಿದು ಹಾಗೆ ಆ ಹೊಗೆ ರೂಪದಲ್ಲಿ ಬರ್ತಾ ಇದೆ. ಅವನ್ನೆಲ್ಲ ತೋರಿಸುವಾಗ ಅದು ನಂತರ ಅದು ಈ ಮಾರುಕಟ್ಟೆ ಅಂದರೆ ಹಳೆಯ ಬಸ್ ಸ್ಟ್ಯಾಂಡಿಂದ ಹಾದು ಸೀದ ತಹಸೀಲ್ ಆಫೀಸ್ ಕಡೆಯಿಂದ ಹಾಗೆ ಆ ಹೆಡ್ ಪೋಸ್ಟ್ ಆಫೀಸ್ ಸರ್ಕಲ್ನಿಂದ DC ಆಫೀಸ್ಗೆ ಬಂತು. ಅಲ್ಲಿ ವಿವಿಧತೆ ಕಣ್ತು. ನಂತರ ಅಲ್ಲಿ ಸತ್ಯಾಗ ಬೀಗ ಹೆಂಗೆ ಬರ್ತಾರೆ, ನಂತರ ಯಾವ ರೀತಿ ಅದು ಹೊಡ್ಕೊಂಡೋದು ಎಲ್ಲರ ಜೊತೆಗೆ ಅಂತಿಮವಾದ ಚೈತ್ರ ಯಾತ್ರೆ ಮುಗೀತು. ಇಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ಹಾಗೆ ಅಂಚಡಿಗೇರಿ ಅವ್ರಿಗೆ ಅವರು
ಒಂದು ರೀತಿಯಿಂದ ನೀವು ನಮ್ಮ ಪಾಲಿಗೆ ಇಲ್ಲ ಅಂತ ಹೇಳಿ ಸಾರಿದ್ರು. ಕೆಲವೊಬ್ರು ಕೇಳ್ತಾ ಇದ್ರು, ಆದ್ರೆ ಇಲ್ಲಿಗೆ ಮುಗಿತಾ, ಹೆಂಗೆ ಮುಗಿಯುತ್ತೆ, ಮತ್ತಿನ್ನೇನು ಚೈತ್ರ ಯಾತ್ರೆ ಕೂಡ ಮುಗಿಸಿದ್ರು, ಅವ್ರು ಹೋದ್ಮೇಲೆ ಮತ್ತೆ ಡಿಸಿಷನ್ ಯಾರು ತಗೊಳ್ಳೋದು. ಇಲ್ಲಿ ನಾವು ಕೂಡ ಅಂಚಿಡ್ಗೆರೆ ಸರ್ ಅವ್ರಿಗೆ, ಮೇಯರ್ ಸರ್ ಅವ್ರಿಗೆ ಫೋನ್ ಹಾಯಿಸಿದ್ವಿ. ಅವ್ರು ಹೇಳ್ತಾ ಇದ್ರು ಅವರು ತಪ್ಪು ಕಲ್ಪನೆಯಿಂದ ಈ ಯಾತ್ರೆಗಳನ್ನ ಜಾತ್ರೆಗಳನ್ನ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ವಿರೋಧ ಅಲ್ಲ, ಇದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಇವ್ರು ಎಷ್ಟು ದಿವಸ ಕೂತ್ಕೊಂಡ್ರು ಕೂಡ ಇವರಿಗೆ ಅರ್ಥನೇ ಯೂಸ್ ಮಾಡ್ಕೊಳ್ತಾ ಇಲ್ಲ ಒಂದು ಅರ್ಥದಲ್ಲಿ ಅಂಚಡಿಗೇರಿ ಅವರು ಹೇಳಿದರು. ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ವಿ, ಕಾರ್ಪೊರೇಷನ್ ಕಮಿಷನರ್ ಕೂಡ ಅದನ್ನು ಹೇಳ್ತಾ ಇದ್ರು, ಬಾ ಅಂದಾಗ ಬರಲಿಲ್ಲ, ಹೀಗೆ ನಮಗೆ ಬೇಡ ಅಂದಾಗ ಬರ್ತೀನಿ ಅಂತ ಹೇಳ್ತಾ ಇದ್ರೆ ಇದು ಹಿಂಗೆ ಅಂದರೆ ನೀ ಕೊಡೆ ನಾನು ಬಿಡೆ ಅನ್ನೋ ಅರ್ಥದಲ್ಲಿ ಹೊಂದ್ಬಿಟ್ಟಿದೆ. ಇದು ಎಲ್ಲಿ ಹೋಗುತ್ತೆ ಅಂತ ನೋಡೋಣ. ಹಾಗೆ ಇಲ್ಲಿ ನಾವು ಹೇಳೋದು ಬದುಕಿ ಬದುಕಿಸಿ, ಹಾಗೆ ಈ ಎಲ್ಲರೂ ಒಂದು ದಿವಸ ಹೋಗೋರೆ. ಕೆಲವೊಬ್ರು ಕೇಳ್ತಾ ಇದ್ರು ಅಲ್ಲಿ, ವಿಶೇಷವಾಗಿ ಹೇಳ್ತೇನೆ ಸರ್, ಬ್ರಿಟಿಷರ ಕೈಯಲ್ಲಿ ಗುಲಾಮಗಿರಿ ಆದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿದ್ವಿ, ನಮ್ಮಲ್ಲಿ ಹಾಳಾದವರು ಡಿವೈಡ್ ಅಂಡ್ ರೂಲ್ ಮಾಡಿಬಿಟ್ರು, ಈಗ ಕೆಲವೊಬ್ರು ಸೇರ್ಕೊಂಡ್ಬಿಟ್ರು ನಮ್ಮನ್ನ ಇಲ್ಲೇ ಉಳಿಸ್ಬಿಟ್ಟಿದ್ದಾರೆ. ಅಂದರೆ ಅವ್ರು ಆರಾಮಾದರು, ಆರಾಮ್ ನಿದ್ದೆ ಮಾಡ್ತಾ ಇದ್ದಾರೆ, ನಾವು ಇಲ್ಲಿ ಹೊಂಗೆ ಮರದ ಕೆಳಗಡೆ ನಿದ್ದೆ ಮಾಡ್ತಾ ಇದ್ದೀವಿ, ಮಣ್ಣಲ್ಲೇ ತಿಂತಾ ಇದ್ದೀವಿ. ಹಾಗೆ ನಮ್ಮ ಸಮಸ್ಯೆ ಹಿಂಗೇನ, ಕೆಲವೊಂದು ಕಣ್ಣುಗಳಲ್ಲಿ ನಿಜವಾಗ್ಲೂ ಬೇಸರ ಇತ್ತು, ಆಕ್ರೋಶ ಇತ್ತು, ಅವೆಲ್ಲವನ್ನ ಗರುಡ ನಿಮಗೆ ತನ್ನ ಕವರೇಜ್ನಲ್ಲಿ ತೋರಿಸ್ತದೆ. ಹಾಗೆ ನಾವು ಕೂಡ ಬೇಸರದಿಂದ ಹೇಳೋದು, ಇಲ್ಲಿ ಹೊಟ್ಟೆ ತಿಂದಿದ್ದವರು ಯಾರು ಚಿಂತೆ ಮಾಡಲ್ಲ ಸ್ವಾಮಿ, ಚಿಂತೆ ಮಾಡೋದು ಅಳೋದು ಮಾತ್ರ ಹಸಿದ ಹೊಟ್ಟೆಗಳು. ನೋಡೋಣ. ಎಲ್ಲಿವರೆಗೂ ಹೋರಾಟ? ಎಲ್ಲೋವರೆಗೂ ಹೋರಾಟ.
ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. Yeah.
ಹಾ
ಮಾನಸ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗ ಹೋಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ ನೀ ಇರೋದು ಮೂರು ದಿವಸ ಒಳಿತು ಮಾಡು ಮನಸಾ.